ವಿಷಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾಶಿನಾಥ್ ಅವರ ಜಯನಗರದ 3ನೇ ಬ್ಲಾಕ್ ಅಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಏನು ಪಾರ್ಥಿವ ಎಸ್ ಅವರ ಮಗಳು ಬರ್ತಾ ಇದ್ದಾರೆ. ಅಮೃತ ವರ್ಷಿಣಿ ಈಗಷ್ಟೇ ದುಬೈನಿಂದ ಬಂದರು. ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋಕೆ ಅವರ ಮನೆ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಕಾಯ್ತಾ ಇದ್ರು. ದುಬೈನಿಂದ ಕಾಶಿನಾಥ್ ಅವರ ಸುಪುತ್ರಿ ಅಮೃತ ವರ್ಷಿಣಿ ಅವರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಸಹೋದರ ಸಹೋದರಿಯರು ಈಗಾಗಲೇ ಇದ್ದಾರೆ. ಆದರೆ ಅವರ ಮಗಳು ಬರಬೇಕಾಗಿತ್ತು ದುಬೈಯಿಂದ. ಹೀಗಾಗಿ ಈಗಷ್ಟೇ ನೀವು ಗಮನಿಸ್ತಾ ಇದ್ರಿ ದುಬೈಯಿಂದ ಏನು ಅಮೃತ ವರ್ಷಿಣಿ ಬಂದರು. ಅವರ ಮನೆಯೊಳಗಡೆ ಪಾಪ ಕಣ್ಣೀರು ಹಾಕ್ತಾನೆ ಹೋಗ್ತಾ ಇದ್ದಾರೆ. ತಂದೆಯನ್ನು ಕಳ್ಕೊಂಡ ದುಃಖ ಎಲ್ಲರಿಗೂ ಬೇಸರದ ಸಂಗತಿ. ಯಾಕಂದರೆ ಆ ಚೌಕದಲ್ಲಿ ಇರುವಂತಹ ಒಂದು ಹಾಡೇನಿದೆ, ಐ ಲವ್ ಯು ಪಾ ಅನ್ನೋ ಒಂದು ಹಾಡನ್ನು ನೆನೆಸ್ಕೊಂಡಾಗ ನಮಗೆ ಕಾಶಿನಾಥ್ ಅವರು ದುತ್ತಂತ ನೆನಪಾಗ್ತಾರೆ. ಇವತ್ತಿಗೂ ಕೂಡ ಯುವಕರ ಐಕನ್ ಯಾವ ಥರ ಅಂತಂದರೆ ಕಾಶಿನಾಥ್ ಅವರು ಡಬ್ ಸ್ಮ್ಯಾಶ್ ಮಾಡ್ತಾರೆ. ಅಮ್ಮನ ಸೇಲಾದೆ ಅಮೇರಿಕ ಪಾಲಾದೆ ಆ ಹಾಡನ್ನು ಎಸ್ ಅಮೃತ ವರ್ಷಿಣಿ ಇವರು ಇವರು ಕಾಶಿನಾಥ್ ಅವರ ಸುಪುತ್ರಿ. ದುಬೈನಲ್ಲಿ ಇರ್ತಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಹೊರಟು ಈಗಷ್ಟೇ ಬೆಂಗಳೂರನ್ನು ತಲುಪಿದ್ದಾರೆ. ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಅವರ ನಿವಾಸದಲ್ಲಿ ಈಗಾಗಲೇ ಮಾಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಮರಾಜಪೇಟೆಯ ರುದ್ರಭೂಮಿಯತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಚಿತ್ರರಂಗದ ಅನೇಕ ನಟ ನಟಿಯರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಏನು APS ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಅಲ್ಲಿಂದ ಈಗ ಜಯನಗರದ 3ನೇ ಬ್ಲಾಕ್ನಲ್ಲಿರುವಂತಹ ಕಾಶಿನಾಥ್ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಯಿತು. ಇಲ್ಲಿ ಕಾಶಿನಾಥ್ ಅವರ ಸುಪುತ್ರಿ, ಈಗ ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅವರು ಕಾಶಿನಾಥ್ ಅವರ ಸುಪುತ್ರಿ ಅಮೃತ ವರ್ಷಿಣಿ ಇವರು ದುಬೈನಲ್ಲಿ ಇರ್ತಾರೆ. ಪಾಪ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಹೊರಟು ಈಗಷ್ಟೇ ಅವರು ತಲುಪಿದ್ದಾರೆ. ಅಮೃತ ವರ್ಷಿಣಿ ಇವರು ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕಿದ್ದಾರೆ. ಜೊತೆಗೆ ಅವರ ಪತ್ನಿ ಚಂದ್ರಪ್ರಭಾ ಅವರು ಕೂಡ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಆದ ನಂತರ ಚಾಮರಾಜಪೇಟೆಯ ರುದ್ರಭೂಮಿಯತ್ತ ಅವರ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಮಾಧ್ವ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವರ ಬಂಧು ಬಾಂಧವರು ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ತೆಗೆದುಕೊಂಡಿದ್ದರು. ಕಾಶಿನಾಥ್ ಅವರ ಮಗಳು ಬರಬೇಕಾಗಿತ್ತು. ಕಾಶಿನಾಥ್ ಅವರ ಮಗಳ ಬರುವಿಕೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದರು. ಈಗಷ್ಟೇ ಕಾಶಿನಾಥ್ ಅವರ ಮಗಳು ಅಮೃತ ವರ್ಷಿಣಿ ದುಬೈಯಿಂದ ಆಗಮಿಸಿದ್ದಾರೆ. ಈಗ ಇವರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕಿದ್ದಾರೆ. ಇನ್ನು ಸಹಜವಾಗಿಯೇ ಅಂತಿಮ ವಿಧಿವಿಧಾನ ನೆರವೇರಿಸೋದಕ್ಕಿಂತ ಮುಂಚೆ ಬ್ರಾಹ್ಮಣ ಸಂಪ್ರದಾಯದಂತೆ ಏನೆಲ್ಲ ವಿಧಿವಿಧಾನಗಳು ಇರುತ್ತೋ ಅದನ್ನು ಮನೆಯಲ್ಲಿ ನೆರವೇರಿಸ್ತಾರೆ. ಅವರಿಗೆ ಸ್ನಾನ ಮಾಡಿಸೋದಾಗಬಹುದು, ಹಾಗೆಯೇ ಅವರಿಗೆ ಕೊನೆಯ ಪೂಜೆ ಜೊತೆಗೆ ಎಳ್ಳು ನೀರು ಬಿಡುವಂತಹ ಒಂದು ಕಾರ್ಯ ಕೂಡ ಇರುತ್ತೆ. ಅದನ್ನು ಕೂಡ ಅವರ ಕುಟುಂಬಸ್ಥರು ನೆರವೇರಿಸ್ತಾರೆ. ಅದಾದ ನಂತರ ಚಾಮರಾಜಪೇಟೆಯ ರುದ್ರಭೂಮಿಯತ್ತ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಇನ್ನು ಅವರ ಮಾಧ್ವ ಬ್ರಾಹ್ಮಣ ಸಂಪ್ರದಾಯದಂತೆ ಈ ಪಾರ್ಥಿವ ಶರೀರ ರವಾನೆ ಆಗುವಂತಹ ಸಂದರ್ಭದಲ್ಲಿ 3 ಜಾಗಗಳಲ್ಲಿ ಪಾರ್ಥಿವ ಶರೀರವನ್ನು ಭೂಸ್ಪರ್ಶ ಮಾಡಬೇಕು. ಹೀಗಾಗಿ ಆ ಭೂಸ್ಪರ್ಶವನ್ನು